ಹೊನ್ನಾವರ ಪಟ್ಟಣದ ಕರ್ನಲ್ ಹಿಲ್ ಸಮೀಪ ಶನಿವಾರ ರಾತ್ರಿ ಗ್ಯಾಸ್ ಟ್ಯಾಂಕರ್ ಮನೆಯ ಸಮೀಪ ಹೋಗಿ ಬಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮನೆಯವರ ಸಮಸ್ಯೆ ಆಲಿಸುವ ಕಾರ್ಯ ಮಾಡಿಲ್ಲ ಎಂದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯಿಂದ ಪಟ್ಟಣದ ಇಕ್ಕಟ್ಟಾದ ರಸ್ತೆಯ ಪರಿಣಾಮ ರಸ್ತೆಯ ಬಲಬದಿಯಲ್ಲಿ ವಾಹನ ನಿಲ್ಲಿಸಿ ತೆರಳಿದಾಗ ಟ್ಯಾಂಕರ್ ರಸ್ತೆ ಪಕ್ಕದ ತಗ್ಗು ಪ್ರದೇಶದ ಮನೆಯ ಮುಂದೆ ಹೋಗಿ ಬಿದ್ದಿದೆ. ಈ ಪರಿಣಾಮ ರಸ್ತೆ ಅಂಚಿನ 3 ವಿದ್ಯುತ್ ಕಂಬಕ್ಕೆ ಹಾನಿಯಾಗಿರುವುದಲ್ಲದೆ 1 ಮನೆಯ ಮುಂಭಾಗ ಬಾಹುಶಃ ಹಾನಿಯಾಗಿ ಪಕ್ಕದ ಮನೆಯ ಕೆಲ ಭಾಗಕ್ಕೆ ಹಾನಿ ಸಂಭವಿಸಿದೆ. ಗ್ಯಾಸ್ ತುಂಬಿದ ಟ್ಯಾಂಕರ್ ಆಗಿರುವುದರಿಂದ ಮನೆಯ ಮಂದಿಯೆಲ್ಲ ಗಾಬರಿಯಾಗಿ ಮನೆ ಬಿಟ್ಟು ಸ್ಥಳದಿಂದ ಓಡಿ ಹೋಗಿ ಸೋರಿಕೆ ಆಗದೇ ಇರುವುದನ್ನ ಖಚಿತವಾಗುತ್ತಿದ್ದಂತೆ ಮನೆಯ ಸಮೀಪದಲ್ಲೇ ಕುಳಿತು ರಾತ್ರಿ ಕಳೆದಿದ್ದಾರೆ. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳ ಹೊರತಾಗಿ ಮನೆಯ ಸಮೀಪ ಯಾರೂ ಬಂದಿಲ್ಲ. ರಾತ್ರಿ ಊಟ, ಮುಂಜಾನೆ ಟೀ, ವಾಸ ಮಾಡಲು ಬದಲಿ ವ್ಯವಸ್ಥೆ ಕಲ್ಪಿಸಬೇಕಿದ್ದ ತಾಲೂಕು ಆಡಳಿತ ಇತ್ತ ಸುಳಿದಿಲ್ಲ. ಯಾರೊಬ್ಬರೂ ನಮ್ಮ ಕಷ್ಟಕ್ಕೆ ಧಾವಿಸಿಲ್ಲ. ನೆರೆಯ ತಾಲೂಕಿನ ಬರ್ಗಿಯಲ್ಲಿ ಕೆಲ ವರ್ಷದ ಹಿಂದೆ ನಡೆದ ದುರಂತ ಕಣ್ಣು ಮುಂದೆ ಬಂದಂತಾಗಿದೆ. ಆಮೇಲೆ ಪರಿಹಾರ ಕೊಡುವುದಕ್ಕಿಂತ ಇದ್ದಾಗ ಸಹಾಯ ಮಾಡುವುದಿಲ್ಲ ಎಂದು ಸಾರ್ವಜನಿಕರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಮನೆ ಮಾಲೀಕ ಪ್ರಭಾಕರ್ ಆಚಾರಿ ಮಾತನಾಡಿ, ಇರುವರು ಹೃದಯ ರೋಗದಿಂದ ಬಳಲುತ್ತಿದ್ದು ಊಟ, ವಸತಿ, ಔಷಧಿ ಬಗ್ಗೆ ಯಾರೂ ಸ್ಪಂದಿಸಿಲ್ಲ. ಮನೆಗೆ ಹಾನಿ ಸಂಭವಿಸಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಎಲ್ಲವೂ ಸರಿಪಡಿಸುವಂತ ಅಧಿಕಾರಿಗಳು ಜವಾಬ್ದಾರಿ ವಹಿಸಲಿ. ಯಾರು ಬರಲಿಲ್ಲ, ಪೊಲೀಸರು ನಮ್ಗೆ ಬಂದ್ರೆ ಓಡಿಸಾಕ್ಬೇಕು ಅದರಿಂದ. ಇದು ಗ್ಯಾಸ್ ಕೋಟ್ ಆಗ್ತದೆ ಇಲ್ಲಿ, ಹಾಗಾಗಿ ನಾವು ಮನೆ ಒಳಗೆ ಬರುವುದು ಫೆಸಿಲಿಟಿ ಇಲ್ಲ. ಮನೆ ಎಲ್ಲ ಜಖಮಾಗಿ ಎಲ್ಲ ಲಾರಿ ಒಳಗೋಗ್ಬಿಟ್ಟದೆ, ಎಲ್ಲ ತುಂಬ ಹಾನಿಯಾಗಿದೆ. ಅದು ಪರಿಹಾರ ಬೇಕು, ಮತ್ತು ಈ ತುರ್ತ ವ್ಯವಸ್ಥೆ ಮಾಡಿಕೊಡ್ಬೇಕು. ಊಟದ್ದು ಅದು ಇದು ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ನಾವು, ಮತ್ತು ನಿರ್ಗತಿ ಆಗಬೇಕು. ಹಾಂ, ನಾವು ಇವರಿಬ್ಬರು ಗಂಡನ ಹಾರ್ಟ್ ಪೇಷಂಟು ಅದರಲ್ಲೇ ಇದ್ದಾರೆ. ಗುಳಿಗೆ ಎಲ್ಲ ಇಲ್ಲಿ ಒಳಗೆ ಇತ್ತು, ನಾವು ಹೇಗೆ ಬಂದು ತಗೊಂಬಂದ್ರು. ಬಹಳ ಕಠಿಣ ಪರಿಸ್ಥಿತಿ ಆಗಿದೆ. ನಿನ್ನೆ ರಾತ್ರಿ ಉಪವಾಸ ಬಿದ್ದವರು, ಯಾರು ಕೇಳುವರೇ ಇಲ್ಲ, ಯಾವ ಮಿನಿಸ್ಟರ್ ಇಲ್ಲ, ಯಾರು ಯಾರು ಒಬ್ಬರು ನಮಗೆ ಏನಾಗಿದೆ ಅಂತ ಕೇಳಲಿಕ್ಕೆ ಬರಲಿಲ್ಲ. ಆ ಲಾರಿ ಬಿದ್ದದೆ ಅಂತೇಳಿ ಜನ ನೋಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರಾದ್ರು ಸಹಾಯ ಮಾಡಬೇಕಲ್ಲ. ಮಿನಿಸ್ಟರ್ ಆಗಲಿ, MLA ಆಗಲಿ, ಯಾರು ಬರಲಿಲ್ಲ. ಈ ಗ್ಯಾಸ್ ಕಂಪ್ನಿಯವರು ಯಾರಾದ್ರು ಬಂದು ಏನಾದ್ರು ನಿಮ್ ಎಷ್ಟು ಜನ ಇದ್ರಿ ಏನೋ ಬಗ್ಗೆ ಏನೋ ಕೇಳಿದ್ರ? ಯಾರು ಕೇಳಿಲ್ಲ. ತಹಶೀಲ್ದಾರ್ ಏನೋ ಸ್ಥಳಕ್ಕೆ ಜನ ಬಗ್ಗೆ ಯಾರು ಮಾತಾಡುದೇ ಇಲ್ಲ. ಯಾವ ಅಧಿಕಾರಿಗಳು ಬರಲಿಲ್ಲ? ಅವರು ಲಾರಿ ಮಾತ್ರ ಮಾತಾಡ್ತಾರೆ. ಲಾರಿ ಬಗ್ಗೆ ಪೊಲೀಸರು ಎಲ್ಲ ಓಡಿಸಾಕ್ತಾರೆ, ನಮ್ಗೆ ಮನೆ ಒಳಗೆ ಬರ್ಲಿಕ್ಕೆ ಇಲ್ಲ. ತುಂಬಿದ ಇದು ಅದು ಕೋಟ್ ಅದು ಯಾರು ಇಲ್ಲ ಈ ಏರಿಯಾದಲ್ಲಿ, ಯಾರು ಬದುಕುದಿಲ್ಲ. ಏರಿಯಾದವ್ರಿಗೆ ಯಾರಿಗೂ ಅಂದ್ರೆ ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ. ಅವಳಿ ಏನು ಲಾರಿಯವರು ಲಾರಿ ಸೈಡಿಗೆಲ್ಲ ರಸ್ತೆ ಸೈಡಿಗೆಲ್ಲ. ಸ್ಥಳೀಯರಾದ ನಿತಿನ್ ಆಚಾರಿ ಮಾತನಾಡಿ, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಇಂತಹ ದುರಂತ ಸಂಭವಿಸುತ್ತಿದೆ. ತಗ್ಗು ಪ್ರದೇಶದಲ್ಲಿ ಮನೆ ಇದ್ದರೂ ಹೆದ್ದಾರಿ ತಡೆಗೋಡೆ ನಿರ್ಮಿಸಿಲ್ಲ. ರಸ್ತೆ ಪಕ್ಕ ಗೂಡಂಗಡಿಗಳು ಅನಧಿಕೃತವಾಗಿದ್ದರೂ ಪಟ್ಟಣ ಪಂಚಾಯತ್ ಕರ ವಸೂಲಿ ಮಾಡುತ್ತಿದೆ. ಇದರಿಂದ ಇಕ್ಕಟ್ಟಾದ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಲು ಹೋಗಿ ಇಂತಹ ದುರಂತ ಸಂಭವಿಸುತ್ತಿದೆ. ಇದರ ನೇರ ಹೊಣೆಗಾರರು ಅಧಿಕಾರಿಗಳೇ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಏನು ವ್ಯವಸ್ಥೆ ಆಗಬೇಕು, ಏನು ಆರೋಗ್ಯ ವಿಚಾರಣೆ ಮಾಡೋದಾಗಲಿ, ಊಟದ ವ್ಯವಸ್ಥೆ ಆಗಲಿ, ಎಲ್ಲಿ ಪೂರಕ ಮನೆ ಉಳಿಯುವ ವ್ಯವಸ್ಥೆ ಮಾಡಿಕೊಡ್ಲಿ ಆಗಲಿ, ಅವರೆಲ್ಲ ಬೀದಿಯಲ್ಲಿದ್ದಾರೆ ರಾತ್ರಿಯಿಂದ. ಈಗಲೂ ತನಕ ಬಂದ್ಕೊಂಡು ಗಾಡಿ ತೆಗೆ ವಿಚಾರ ಮಾಡ್ತಿದ್ರೆ ಬಿಟ್ಟರೆ ಇಲ್ಲಿರೋ ಜನ ಅವರಿಗೆ ಯಾವುದೇ ರೀತಿ ಕ್ಯಾರಿಲ್ ತರ ಮಾತಾಡ್ತಿದ್ದಾರೆ. ಇದು ಟೋಟಲ್ ಆಗ್ತಿರೋದು ಮುನ್ಸಿಪಾಲ್ಟಿ ಬೇಜವಾಬ್ದಾರಿ, ಐಆರ್ಬಿ ಬೇಜವಾಬ್ದಾರಿ, ಮತ್ತೆ ಇಲ್ಲಿರುವ MLA ಎಲ್ಲರೂ ಕಾರಣ ಆಗ್ತಾರೆ. ಇದೇ ಇನ್ಸಿಡೆಂಟ್ ಎಷ್ಟು ವರ್ಷದಿಂದ ಬರ್ಗೇಲಾಗಿತ್ತು, ಉತ್ತರ ಕನ್ನಡದಲ್ಲಿ ದೊಡ್ಡ ಇನ್ಸಿಡೆಂಟ್ ಎಷ್ಟೋ ಜನ ಸತ್ತಿದ್ದಾರೆ. ಆದ್ರೆ ಇವರು ಯಾವುದೇ ಮುನ್ನೆಚ್ಚರಿಕೆ ಕೊಡದೆ ಅವ್ರವ್ರ ಪಾಡಿ ಎಲೆಕ್ಷನ್ ಡ್ಯೂಟಿ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬಿಸಿ ಇದ್ದಾರೆ. ಈಗ ಮುನ್ಸಿಪಾಲ್ಟಿ ಅವರು ಅಲ್ಲಿ ಅಂಗಡಿ ಕೊಟ್ಟಿದ್ದಾರೆ, ಬೀದಿ ಅಂಗಡಿ, ಅಲ್ಲಿ ಅವರು ಕೂಡ ಬಂದು ಪಾರ್ಕಿಂಗ್ ಇಲ್ಲಿ ಹೇಳ್ಕೊಂಡು ಮುಂದೆ ಕಳಿಸ್ತಾರೆ. ಈ ಮುಂದೆ ಕಳಿಸಿದ ಸಮಯದಲ್ಲಿ ಇಲ್ಲಿ ಯಾವುದು ಸೇಫ್ಟಿ ಬಾರ್ ಇಲ್ದಿರುತ್ತಾರ ಸೈಡ್ಗೆ, ರೋಡ್ಗೆ ಸೇಫ್ಟಿ ಬಾರ್ ಇಲ್ಲ. ಹಂಗಾಗಿ ಲಾರಿಯವರಿಗೆ ಗೊತ್ತಾಗದೆ ಅವರು ಬಂದು ಇಲ್ಲಿ ಕೆಳಗಡೆ ಗಾಡಿ ಬಿದ್ದಿದೆ. ಇದು ಜನರು ಇದು ಅಧಿಕಾರಿಗಳು ಬೇಜವಾಬ್ದಾರಿ ಅಂತಾನೆ ಹೇಳ್ತೇನೆ. DC ಅವರು ಬಂದು ಇದಕ್ಕೆ ಉತ್ತರ ಕೊಡಬೇಕು. ಮತ್ತೆ ಇಲ್ಲಿ ಯಾವ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇಲ್ಲ. MLA ಅವ್ರಿಗೆ ಕೇಳಿದ್ದೇವೆ, ತಹಸೀಲ್ದಾರ್ ಅವ್ರಿಗೆ ಕೇಳಿದ್ದೇವೆ, ಹಾಗೂ ಮುನ್ಸಿಪಾಲ್ಟಿ ಅವರು ಯಾರು ನೋಡ್ಲಿಲ್ಲ, ಯಾರು ಬಂದು ಇಲ್ಲಿ ವಿಸಿಟ್ ಮಾಡಲಿಲ್ಲ, ಯಾವುದೇ ರೀತಿ ಪರಿಹಾರ ಕೊಡುವ ವಿಚಾರ ಮಾಡಲಿಲ್ಲ. ಅಲ್ಲಿ ಊಟ ಮಾಡಿದ್ದಾರೆ, ತಿಂಡಿ ತಿಂದಿದ್ದಾರೆ, ಎಲ್ಲಿ ಇಳಿಸಿದ್ದು, ಇದ್ರ ಬಗ್ಗೆ ಏನೂ ವ್ಯವಸ್ಥೆ ಮಾಡಲಿಲ್ಲ. ಅನ್ಫಿಟ್ ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ನಮ್ಮ ಹೊನ್ನಾವರ ಜನತೆ ಇದನ್ನು ನೋಡಿ ಕಲಿಬೇಕು. 500,000 ಜನರ ಸಿಟಿ ಪಾಪ್ಯುಲೇಷನ್ ಇರೋದು ನಮ್ಮ ಇದರಲ್ಲಿ, ಏರಿಯಾದಲ್ಲಿ ಒಂದು ಗ್ಯಾಸ್ ಟ್ಯಾಂಕ್ ಅವರು ಬಿದ್ದಿದೆ. ಯಾವೊಬ್ಬ ಅಧಿಕಾರಿಗಳು ಇಲ್ಲ ಇಲ್ಲಿ, ಯಾವೊಬ್ಬ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ. ಫುಲ್ ಟ್ಯಾಂಕ್ ಬಿದ್ದಿದೆ. ಎಷ್ಟು ಜನ ಸತ್ತೋದ ಮೇಲೆ ಇವರು ಹೆಣ ಹಾಕ್ಲಿಕ್ಕೆ ಬರಬಹುದು ಬಿಟ್ರೆ ಯಾರು ಜೀವ ಉಳಿಸ್ಲಿಕ್ಕೆ ಒಬ್ರು ಬರ್ತಾ ಇಲ್ಲ ಇಲ್ಲಿ. ಇದು DC ಉತ್ತರ ಕೊಡ್ಬೇಕು ನಮ್ಗೆ ಇಲ್ಲಿ ತನಕ. ಇಲ್ಲಾರೆ ನಾವಿಲ್ಲಿ
ಉತ್ತರ ಕೊಡದಿದ್ರೆ ನಾವಿಲ್ಲಿ ಬಂದು ಕೂತ್ಕೊಂಡು ರೋಡ್ ಬ್ಲಾಕ್ ಮಾಡ್ತೇವೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಕ ಹಡಿಕಲ್ ಮಾತನಾಡಿ, ಟ್ಯಾಂಕರ್ ಬಿದ್ದು 6-7 ಗಂಟೆ ಕಳೆದರೂ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಕೈಗೊಳ್ಳಲು ಸಾಧ್ಯವಾಗದೇ ಇರುವುದು ದುರಂತವಾಗಿದೆ. ಮಧ್ಯಾಹ್ನದವರೆಗೂ ಕಾದು ಸಮಸ್ಯೆ ಬಗೆಹರಿಯದೆ ಹೋದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ರು. ಎಲ್ಲ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಷ್ಟೊತ್ತು ಕೂಡ ಟ್ಯಾಂಕ್ ಎತ್ತಾಗಿದೆ, ಈ ತರ ಸಮಸ್ಯೆ ಮನೆ ಬಿದ್ರು ಸಹ ಅವರಿಗೆ ಮನೆಯವರಿಗೆ ಸ್ಪಂದನೆ ಇಲ್ಲ, ಇದಕ್ಕೆ ಟ್ಯಾಂಕ್ ಎತ್ತುವಂತ ವ್ಯವಸ್ಥೆ ಇಲ್ಲ. ಎಲ್ಲರೂ ಸಹ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಕೇಳೋದಷ್ಟೇ, ಇನ್ನೊಂದೆರಡು ತಾಸು ಕಾಯ್ತೀವಿ. ನಿನ್ನೆ ಆಗಿರ್ತಂತ ಘಟನೆ, ಇವತ್ತು ಒಂದೆರಡು ತಾಸು ಕಾಯ್ತೀವಿ. ಇದೇ ರೀತಿ ಅಂದ್ರೆ ನಾವು ಹೆದ್ದಾರಿ ಬ್ಲಾಕ್ ಮಾಡ್ತೀವಿ, ಎಲ್ಲ ಜನರು ಸೇರಿಬಿಟ್ಟು ಹೆದ್ದಾರಿಯನ್ನ ಬ್ಲಾಕ್ ಮಾಡ್ತೀವಿ. ಇದಕ್ಕೆ ಪರಿಹಾರ ವ್ಯವಸ್ಥೆ ಏನು ಅಂತ ಇನ್ನೊಂದು ಎರಡು ತಾಸಲ್ಲಿ ಅವ್ರು ಬಂದು ಸ್ಥಳಕ್ಕೆ ಬಂದು ವಿಸಿಟ್ ಮಾಡ್ತಾರ, ಏನ್ ಮಾಡ್ತಾರೆ ಪರಿಹಾರನೂ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರೆಲ್ಲ ಸೇರಿ ರಸ್ತೆವನ್ನ ತಡೆ ಹಾಕ್ತೇವೆ, ಹೈವೇನ. ಇದೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತನ. ಇದು ಹೈವೇದಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಪ್ರತಿಯೊಂದು ಅಧಿಕಾರಿಗಳ ನಿರ್ಲಕ್ಷ್ಯತನ. ಇದು ಇನ್ನು ಮತ್ತೆ ನಾವು ಕಾಯೋಕಾಗುದಿಲ್ಲ. ನಿನ್ನ 7 ಗಂಟೆ ಆಗಿರೋದು, ಇನ್ನೊಂದು 2 ತಾಸಲ್ಲಿ ನಾವು ರಸ್ತೆ ತಡೆ ಹಾಕುವಂತ ಕೆಲಸವನ್ನ ಮಾಡ್ತೇವೆ. ಭಾರತ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್.